ಫ್ರೆಂಡ್ಸ್ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕೆ ಬಿ ಎಚ್ ಡಿ ಎಸ್ ಎಸ್ ದಯಾನಂದ. ಇವತ್ತಿನ ವಿಷಯ ಟೊಮೆಟೊ ಹಣ್ಣಿನ ಮಹತ್ವ. ಟೊಮೆಟೊ ಹಣ್ಣನ್ನು ಪ್ರತಿಯೊಬ್ಬರು ಕೂಡ ನೋಡಿರ್ತೀರ, ತಿಂದಿರ್ತೀರ. ಪ್ರತಿಯೊಂದು ಮನೆಯಲ್ಲೂ ಕೂಡ ಅಡುಗೆಯಲ್ಲಿ ಈ ಒಂದು ಟೊಮೆಟೊ ಹಣ್ಣನ್ನು ಬಳಸಿರ್ತಾರೆ. ನಾವು ಪ್ರತಿನಿತ್ಯ ಸೇವಿಸುವ ಟೊಮೆಟೊ ರೈತರ ಆದಾಯದ ಒಂದು ಬೆಳೆ ಅಂತಲೇ ಹೇಳ್ಬೋದು. ಇದನ್ನು ರೈತರು ಸರಿಯಾದ ಸಮಯವನ್ನು ನೋಡಿ ಈ ಬೆಳೆಯನ್ನು ಬೆಳೆದರೆ ರೈತರಿಗೆ ಕೈ ತುಂಬ ಹಣವನ್ನು ನೀಡುತ್ತೆ. ಇಂತಹ ಟೊಮೆಟೊವನ್ನು ಪ್ರತಿನಿತ್ಯವೂ ಕೂಡ ಆಹಾರವಾಗಿ ಸೇವಿಸಿರುತ್ತವೆ. ಇದು ಎಲ್ಲ ವೇಳೆಯಲ್ಲೂ ಸಿಗುವಂತಹ ಒಂದು ತರಕಾರಿ ಹಣ್ಣಾಗಿದೆ. ಇದು ಆರೋಗ್ಯದ ದೃಷ್ಟಿಯಿಂದ ಮಹತ್ತರವಾದ ಸ್ಥಾನವನ್ನು ಪಡ್ಕೊಂಡಿದೆ. ಇದರ ಉಪಯೋಗವನ್ನು ನಾವು ತಿಳಿದುಕೊಳ್ಳಲೇಬೇಕು, ಏಕೆಂದರೆ ಇದರಲ್ಲಿ ಅಷ್ಟು ಮಹತ್ವವಾಗಿರ್ತಕ್ಕಂಥ ಉಪಯುಕ್ತವಾಗಿರ್ತಕ್ಕಂಥ ಗುಣಗಳನ್ನು ಈ ಒಂದು ಟೊಮೆಟೊ ಹಣ್ಣಿನಲ್ಲಿ ನಾವು ಕಾಣಬಹುದಾಗಿರುತ್ತೆ. ಇದರ ಉಪಯೋಗವನ್ನು ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ನೀವು ಕೂಡ ನಮ್ಮ ಒಂದು ಚಾನಲ್ಗೆ ಹೊಸಬರೇ ಆಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಒಂದು ಬೆಲ್ ಐಕಾನ್ ಕಾಣಿಸ್ಕೊಳ್ಳುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ. ನಾವು ಯಾವುದೇ ಸಮಯದಲ್ಲೂ ಕೂಡ ಒಂದು ಹೊಸ ವೀಡಿಯೋವನ್ನು ಮಾಡಿದಾಗ ಅದು ನಿಮಗೆ ಡೈರೆಕ್ಟಾಗಿ ಬಂದು ತಲುಪುತ್ತೆ. ಫ್ರೆಂಡ್ಸ್, ಬನ್ನಿ ಆಗಿದ್ದರೆ ಈ ಒಂದು ಟೊಮೆಟೊದ ಉಪಯೋಗ ಏನು ಅನ್ನೋದನ್ನು ತಿಳ್ಕೋಣ. ಸಾಮಾನ್ಯವಾಗಿ ಟೊಮೆಟೊ ಹಣ್ಣಿನಲ್ಲಿ ಕ್ಯಾಲ್ಸಿಯಮ್ಮು, ಪೊಟ್ಯಾಷಿಯಮ್ಮು, ಮೆಗ್ನೇಷಿಯಮ್ಮು, ವಿಟಮಿನ್ ಸಿ, ವಿಟಮಿನ್ ಎ ಅಂಶಗಳು ಹೇರಳವಾಗಿ ದೊರಕುತ್ತವೆ ಮತ್ತು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬಿಣಾಂಶವಿರುವ ಒಂದು ಉಪಯುಕ್ತವಾಗಿರತಕ್ಕಂಥ ಒಂದು ಹಣ್ಣಾಗಿದೆ ಇದು. ಇಂಥ ಒಂದು ಟೊಮೆಟೊವನ್ನು ನಾವು ನಿಯಮಿತವಾಗಿ ಸೇವಿಸುವುದು ಸೂಕ್ತ. ನಾವು ಟೊಮೆಟೊವನ್ನು ಪ್ರತಿನಿತ್ಯ ತಿಂಡಿಗೂ ಮೊದಲೇ ಎರಡು ಟೊಮೆಟೊವನ್ನು ಸೇವಿಸಿದರೆ ಬೊಜ್ಜನ್ನು ಕರಗಿಸಬಹುದಂತೆ. ಮತ್ತು ಗರ್ಭಿಣಿಯರು ನಿಯಮಿತವಾಗಿ ಟೊಮೆಟೊವನ್ನು ಸೇವಿಸಿದರೆ ಶಿಶುಗಳ ನರ ಸಂಬಂಧಿ ಕಾಯಿಲೆಗಳಿಂದ ದೂರವಿರಬಹುದು ಅಂತ ಹೇಳಿದ್ದಾರೆ. ಟೊಮೆಟೊ ಸೇವನೆಯಿಂದ ನಮ್ಮ ಒಂದು ಚರ್ಮದ ಕಾಂತಿಯನ್ನು ಹೆಚ್ಚಿಸಿಕೊಳ್ಳಬಹುದು ಮತ್ತು ಟೊಮೆಟೊ ಸೇವನೆಯಿಂದ ನಮ್ಮ ದೇಹವನ್ನು ಶುದ್ಧಿ ಮಾಡಿಕೊಳ್ಳಬಹುದು. ನಾವು ತಿಂದಂತಹ ಅನ್ನ ಚೆನ್ನಾಗಿ ಜೀರ್ಣವಾಗಬೇಕಂತಂದರೆ ಟೊಮೆಟೊವನ್ನು ತಿನ್ನಬೇಕು. ಇದು ರಕ್ತವನ್ನು ಹೆಚ್ಚಿಸುತ್ತದಂತೆ. ಹಿಮೋಗ್ಲೋಬಿನ್ನ ಒಂದು ಪ್ರಮಾಣವನ್ನು ಈ ಒಂದು ಟೊಮೆಟೊ ಸೇವನೆ ಹೆಚ್ಚಿಸುತ್ತದಂತೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಟೊಮೆಟೊ ಕ್ಯಾನ್ಸರನ್ನು ತಡೆಗಟ್ಟುತ್ತದೆ ಎಂಬುದು ವಿಜ್ಞಾನಿಗಳ ಒಂದು ಹೇಳಿಕೆ. ನಾವು ನಿತ್ಯವೂ ಕೂಡ ಟೊಮೆಟೊ ಹಣ್ಣನ್ನು ತಿನ್ನುವುದರಿಂದ ಕ್ಯಾನ್ಸರ್ನಂತಹ ಮಾರಕ ರೋಗಾಣುಗಳನ್ನು ತಡೆಗಟ್ಟಬಹುದು ಅಂತೇಳಿ ವಿಜ್ಞಾನಿಗಳು ತಿಳಿಸಿದ್ದಾರೆ. ಇಂತಹ ಒಂದು ಟೊಮೆಟೊ ಹಣ್ಣಿನಲ್ಲಿ ಲೈಕೋಫೆನ್ ಹಾಗೂ ಬೇಟಾ ಕ್ಯಾರೋಟಿನ್ ಹೆಚ್ಚಾಗಿರುವುದರಿಂದ ಕ್ಯಾನ್ಸರನ್ನು ತಡೆಯುತ್ತದೆ ಅಂತಲೇ ಹೇಳಿದ್ದಾರೆ ಅವರು. ಇದು ಹೃದಯದ ಆರೋಗ್ಯಕ್ಕೆ ಉತ್ತಮ. ನೀವು ಕೂಡ ಹೃದಯದಂತಹ ಸಮಸ್ಯೆಗಳಿಂದ ದೂರ ಇರಬೇಕು ಅಂತಂದರೆ ಈ ಟೊಮೆಟೊವನ್ನು ಸೇವನೆ ಮಾಡಿ. ಇದರಲ್ಲಿ ವಿಟಮಿನ್ ಸಿ, ಪೊಟ್ಯಾಷಿಯಂ ಹಾಗೂ ಫೈಬರ್ನಂತಹ ಅಂಶಗಳು ಹೆಚ್ಚಾಗಿರುವುದರಿಂದ ಹೃದಯದ ಆರೋಗ್ಯವನ್ನು ಕಾಪಾಡುತ್ತದೆ ಮತ್ತು ಕಣ್ಣಿನ ಸಮಸ್ಯೆಯನ್ನು ಇದು ದೂರ ಮಾಡುತ್ತದೆ. ಕಣ್ಣಿನ ಸಮಸ್ಯೆ ಇರುವಂಥವರು ಟೊಮೆಟೊ ಹಣ್ಣನ್ನು ತಿನ್ನುವುದರಿಂದ ಆ ಒಂದು ಸಮಸ್ಯೆಯಿಂದ ದೂರವಿರಬಹುದು. ಜೊತೆಗೆ ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತೆ, ಅಂದರೆ ಟೊಮೆಟೊವನ್ನು ಹೆಚ್ಚು ಹೆಚ್ಚು ತಿನ್ನಬೇಕು. ಇದರಿಂದ ಒಂದು ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತೆ, ಚರ್ಮ ಹೊಳೆಯುವಂತೆ ಮಾಡುತ್ತೆ. ಇಂತಹ ಒಂದು ಟೊಮೆಟೊ ಹಣ್ಣನ್ನು ಬಳಸಿಬಿಟ್ಟು ವಿವಿಧ ಅಡುಗೆಗಳನ್ನು ಮಾಡಿ ಮನೆಯಲ್ಲಿ ಸೇವಿಸ್ತಾರೆ. ಒಟ್ಟಾರೆ ಈ ಒಂದು ಟೊಮೆಟೊ ಹಣ್ಣು ಅಂತಕ್ಕಂಥದ್ದು ಬಹು ಉಪಯುಕ್ತವಾಗಿರತಕ್ಕಂತಹ ಒಂದು ಹಣ್ಣಾಗಿದೆ. ಪ್ರತಿಯೊಬ್ಬರು ಕೂಡ ಈ ಒಂದು ಟೊಮೆಟೊ ಹಣ್ಣನ್ನು ಸೇವಿಸಿರುತ್ತಾರೆ. ಆದ್ದರಿಂದ ಈ ಒಂದು ಟೊಮೆಟೊ ಹಣ್ಣಿನ ಮಹತ್ವ ಏನು ಅನ್ನೋದನ್ನು ನೀವು ತಿಳಿದುಕೊಳ್ಳಲೇಬೇಕಾಗಿರುತ್ತದೆ. ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈಗಲೇ ಲೈಕ್ ಮಾಡಿ, ನಿಮ್ಮ ಎಲ್ಲ ಒಂದು ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ. ಹೆಚ್ಚು ಹೆಚ್ಚು ಟೊಮೆಟೊವನ್ನು ತಿನ್ನಿ, ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಕಾಯ್ತಾ ಇರಿ ಮತ್ತೆ ಬರುವ ಒಂದು ಹೊಸ ವಿಡಿಯೋದೊಂದಿಗೆ. ಈ ವಿಡಿಯೋವನ್ನು ನೋಡಿದಂಥ ನಿಮಗೆಲ್ಲರಿಗೂ ಧನ್ಯವಾದಗಳು.